ಲಿಂಗರಾಜಿಗೆ ಡೋರ್ ಹತ್ರ ಹಂಗೆ ತಗೊಳಕ್ ಹೇಳಿ, ಕ್ಯಾಮ್ರಾ ಕ್ಯಾಮ್ರಾ ತರಿಸಿ ಹೇಳಿ ಲಿಂಗರಾಜಿಗೆ. ಆತ್ಮೀಯರೇ, ಇಂದಿನ ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಆಗಮಿಸಿದ್ದೀರಿ, ತಮ್ಮೆಲ್ಲರಿಗೂ ಹಾಗೂ ಗಣ್ಯರಿಗೂ ಹೀಗಾಗಿ ನಾವು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಅನುಷ್ಠಾನ ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ವೃತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಯವರು ಶ್ರೀ ಮಂಜುನಾಥ್ ಪ್ರಸಾದ್ ಅವರು ಕೂಡ ನಮ್ಮೊಂದಿಗೆ ಇವತ್ತು ಕೆ ರಾಕೇಶ್ ಕುಮಾರ್ ಅವರಿಗೂ ಸ್ವಾಗತವನ್ನು ಕೋರೋಣ. ಆದ್ಮೇಲೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಆಹ್ವಾನಿತ ಗಣ್ಯರನ್ನ ಮತ್ತು ತಮ್ಮೆಲ್ಲರನ್ನ ಮಾಧ್ಯಮ ವೃಂದದವರನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ಮನವಿ ಮಾಡ್ತಿದ್ದಾರೆ. ನಮ್ಮ ದೂರುಗಳನ್ನ ಯಾರು ಕೇಳ್ತಾರೆ ಅಂತ ಕೇಳೋರಿದ್ದಾರೆ. ಇವರೆಲ್ಲರ ಜಿಜ್ಞಾಸೆ ಕುತೂಹಲ ಆತಂಕಗಳಿಗೆ ಸಮರ್ಥ ಗೌರವಂತ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಇಲಾಖೆಗೆ ಅದು ಅತ್ಯಂತ ಸಂಭ್ರಮ. ಎಲ್ಲಕ್ಕಿಂತ ಹೆಚ್ಚಾಗಿ 2 ದಶಕಗಳಿಂದ ಹಣ ಇದ್ದು, ಶಕ್ತಿ ಇದ್ದು, ಅಧಿಕಾರ ಇದ್ದು, ಎಲ್ಲ ಅವಕಾಶ ಇದ್ದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಫೂರ್ತಿ ನಾಮಕ್ಕೆ ಶಿಲಾನ್ಯಾಸ ಆಗಿರಲಿಲ್ಲ. ಅವರ ಸಿಬ್ಬಂದಿಗಳು ಕೂಡ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಲಾಖೆಯ ಸೇವಕರು ನಾವು ಅಂತ ಕೆಲಸಗಳನ್ನು ಮಾಡುವಂತ ಒಂದು ಅವಕಾಶಗಳನ್ನ ಗಮನ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕು. ಜೊತೆಗೆ ನಮ್ಮ ಅರ್ಥ ಮಾಡಿಕೊಂಡಿದ್ದೆ ಮತ್ತು ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಕರ್ನಾಟಕ ರಾಜ್ಯದಲ್ಲಿ 1,27,000 ಕಟ್ಟ ಕಡೆಯ ಕಡು ಬಡವರಿಗೆ ಸರ್ವ ವಸ್ತುಗಳನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತಲುಪಿಸಿ ಅವರ ಬದುಕನ್ನು ಕಟ್ಟಿಕೊಡಬೇಕಾದಂತಹ ಗುರುತರ ಜವಾಬ್ದಾರಿಗೋಸ್ಕರ ನಮ್ಮ ಇಲಾಖೆಯಿಂದ ಸೃಷ್ಟಿ ಮಾಡಿದ್ದೇನೆ. ಬಾಬು ಚಿಜೀವನ್ರಾವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ
ಕಲ್ಯಾಣ ಮಿತ್ರ ಅನ್ನುವಂಥ ಒಂದು ವಿನೂತನವಾಗಿರುವಂಥ ಸಹಾಯವಾಣಿ, ಇದರ ಜೊತೆಗೆ ವೃತ್ತಿ ಸಾಮರ್ಥ್ಯದ ಅದನ್ನು ವೃದ್ಧಿಸುವಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡುವಂಥ ಈ ಕಾರ್ಯಕ್ರಮ. ಇದರಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆದಂಥ ಶ್ರೀ ಬಸವರಾಜ ಹೊರಟ್ಟಿಯವರು ಬಂದಿದ್ದಾರೆ, ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ಕೋಟೆ ಶ್ರೀನಿವಾಸ ಪೂಜಾರಿಯವರೇ, ನಾರಾಯಣ ಸ್ವಾಮಿಯವರೇ, ಎಮ್ ಎಲ್ ಸಿಗಳಾದಂಥ ರವಿಕುಮಾರ್ ಅವರೇ, ದೇವೇಗೌಡರೇ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ನಾಗೇಶ್ ಅವರೇ, ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರು ಆದಂಥ ಸಮಾಜದ ಮಾರ್ಗದರ್ಶಕರು, ಇಲಾಖೆ ಮಾರ್ಗದರ್ಶಕ ವೆಂಕಟಯ್ಯವರೇ, ಕಾರ್ಯದರ್ಶಿಗಳಾದಂಥ ಮಣಿವಣ್ಣನವರೇ, ಹಿಂದಿನ ಐಎಎಸ್ ಅಧಿಕಾರಿಗಳು, ಸಮಾಜದ ಬಗ್ಗೆ ಅಪಾರವಾಗಿ ಕಳಕಳಿ ಇದ್ದಂಥವರು, ಅವರು ಸರ್ವಿಸಲ್ಲಿದ್ದಾಗೂ ಆಯಿತು ಇದ್ದಾಗಲೂ ಆಯಿತು, ಭಾಳಷ್ಟು ಸ್ಫೂರ್ತಿಯನ್ನು ತುಂಬಿದಂಥ ನನ್ನ ಆತ್ಮೀಯ ಮಿತ್ರ ಆದಂಥ ಶ್ರೀ ಶಿವರಾಮ್ ಅವರೇ, ಹಾಗೂ ರಾಜೇಶ್ ಕುಮಾರ್ ಅವರೇ ಆಯುಕ್ತರೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಮಂಜುನಾಥ್ ಪ್ರಸಾದ್ ಅವರೇ, ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ, ಇಲ್ಲಿ ನಡೆದಂಥ ತಾಲೂಕಾ, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಆತ್ಮೀಯ ನನ್ನ ಬಂಧುಗಳೇ, ಇದೊಂದು ಭಾಳ ವಿನೂತನವಾಗಿರುವಂಥ ಒಂದು ಕಾರ್ಯಕ್ರಮ. ನನ್ನ ಪ್ರಕಾರ ಇದನ್ನು ಎಲ್ಲ ಇಲಾಖೆಯಲ್ಲಿ ಮಾಡಬೇಕು ಅಂತ ನನ್ನ ಭಾವನೆ. ಇತ್ತೀಚಿನ ದಿನಗಳಲ್ಲಿ ಆಡಳಿತದ ವ್ಯಾಖ್ಯಾನ ಬದಲಾವಣೆ ಆಗಿದೆ. ಪ್ರಜಾಪ್ರಭುತ್ವದ ಆಕಾಂಕ್ಷೆಗಳು ಕೂಡ ಬದಲಾವಣೆ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿ ತಾನು ಬದುಕಿನಲ್ಲಿ ಅತ್ಯಂತ ಯಶಸ್ಸನ್ನು ಸಾಧನೆ ಮಾಡಬೇಕು ಅನ್ನುವಂಥ ಮಹತ್ವ ಆಕಾಂಕ್ಷೆಯ ಬದುಕು ಇವತ್ತು ನಮ್ಮೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹೀಗಾಗಿ ಇಡೀ ನಮ್ಮ ವೈಯಕ್ತಿಕ ಬದುಕಿನಿಂದ, ಸಮಾಜದಿಂದ, ವ್ಯವಸ್ಥೆಯಿಂದ, ಸರ್ಕಾರದಿಂದ ಬದಲಾವಣೆ ಆಗುತ್ತಿರುವಂಥ ಈ ಪರ್ವಕಾಲದಲ್ಲಿ ನಾವು ಕೂಡ ಅದರ ತಕ್ಕ ಹಾಗೆ ಬದಲಾವಣೆಯನ್ನು ಮಾಡಿದಾಗ ಮಾತ್ರ ನಾವು ಪ್ರಸ್ತುತವಾಗಿ ಉಳ್ಕೊಳ್ತೇವೆ. ಇದು ಬಹಳ ಮುಖ್ಯ. ಪ್ರಸ್ತುತವಾಗಿ ಉಳ್ಕೊಳ್ಳುವ ಜೊತೆಗೆ ನಮ್ಮನ್ನು ನಂಬಿದಂಥ ಜನರಿಗೆ ನ್ಯಾಯವನ್ನು ಕೊಡೋಕ್ಕೆ ಸಾಧ್ಯ. ಇದನ್ನು ನಾವು ಮಾಡದೇ ಇದ್ದರೆ ಏನೆಲ್ಲವೂ ಇದ್ದು ಇಲ್ಲದಂಗೆ ಆಗುತ್ತೆ. ಸರ್ಕಾರ ಪ್ರತಿ ವರ್ಷ ಅನುದಾನವನ್ನು ಹೆಚ್ಚಿಗೆ ಕೊಡ್ತಾ ಇರ್ತೇವೆ, ಅದರ ಸದುಪಯೋಗ ಆಗಬೇಕು ಮತ್ತು ಸರಿಯಾದ ಸಮಯದಲ್ಲಿ ಆಗಬೇಕು ಅಂದಾಗ ಯಾವ ಉದ್ದೇಶಕ್ಕಾಗಿ ಆ ಕಾರ್ಯಕ್ರಮವನ್ನು ಮಾಡಿರ್ತೀವಿ, ವಿಶೇಷವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಬೇಕು ಮತ್ತು ಅವನ ಜೀವನ ಉದ್ಧಾರ ಆಗಬೇಕು, ಅವನ ಜೀವನದ ಗುಣಮಟ್ಟ ಹೆಚ್ಚಿಸಬೇಕು ಅನ್ನುವಂಥ ಒಂದು ಏನು ಕಲ್ಪನೆ ಇದೆ, ಆ ಕಲ್ಪನೆ ಸಾಕಾರಗೊಳ್ಳಬೇಕಾದ್ರೆ ಮೊದಲು ಸಾಮರ್ಥ್ಯ ಇಲಾಖೆಯಲ್ಲಿರಬೇಕು, ಇಲಾಖೆಯ ನೌಕರದಾರಲ್ಲಿರಬೇಕು. ಸಾಮರ್ಥ್ಯದ ಜೊತೆಗೆ ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು. ಈ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ನನ್ನ ಪುಣ್ಯ ಭಾಗ್ಯ ಅಂತ ನಾವು ತಿಳ್ಕೋಬೇಕು. ಕಷ್ಟದಲ್ಲಿರೋರಿಗೆ, ಬಡವರಿಗೆ, ದೀನ ದಲಿತರಿಗೆ, ಅವಮಾನ ಅಪಮಾನಕ್ಕೆ ಒಳಗಾದವ್ರಿಗೆ, ತುಳಿತಕ್ಕೆ ಒಳಗಾದವರ ಕೈ ಹಿಡಿದು ಮೇಲೆತ್ತುವಂಥ ಸೌಭಾಗ್ಯ ನನಗೆ ಭಗವಂತ ಕೊಟ್ಟಿದ್ದಾನೆ, ಇದನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥ ಬದ್ಧತೆ ನಿಮ್ಮಲ್ಲಿ ಬಂದರೆ ಖಂಡಿತ ಈ ಸಮಾಜ ಉದ್ಧಾರ ಆಗ್ತದೆ. ಯಾರೇನಾದರೂ ಹೇಳ್ಕೊಂಡು ಹೋಗಲಿ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಕರ್ತವ್ಯ ಮತ್ತು ಸರ್ಕಾರದ ದೇವ ಉದ್ದೇಶಗಳು, ಮೂರನೇದಾಗಿ ಆ ಕಟ್ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸುವಂಥದ್ದು, ಇದನ್ನು ಇಟ್ಕೊಂಡು ನೀವು ಹೋಗಿ. ಟೀಕೆ ಟಿಪ್ಪಣಿಗಳೆಲ್ಲ ಬಂದೇ ಬರ್ತಿರ್ತವೆ. ಟೀಕೆ ಟಿಪ್ಪಣಿ ಇಲ್ಲದಿರುವಂಥ ಕಾಲವೇ ಇಲ್ಲ. ಆಪಾದನೆ ಒಳ್ಳೇದು ಮಾಡಿದಾಗಲೂ ಒಮ್ಮೆ ಬರ್ತದೆ. ಶ್ರೀರಾಮಚಂದ್ರನಿಗೆ ಬಿಡಲಿಲ್ಲ, ಶ್ರೀರಾಮಚಂದ್ರ ಮೇಲೂ ಕೂಡ ಆಪಾದನೆ ಬಂದಿತ್ತು. ಹಂಗಂತ ತನ್ನ ಕರ್ತವ್ಯವನ್ನು ವಿಮುಖ ಆಗಲಿಲ್ಲ.
ಯಾರು ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ತಲ್ಲೀನಗೊಳ್ತಾರೆ ಇವ್ಯಾವೂ ಕೂಡ ಅವ್ರಿಗೆ ಬಾಧಕ ಆಗೋದಿಲ್ಲ. ಯಾರು ಈ ಕರ್ತವ್ಯನ ಮಾಡಿದೆ, ಅವನೇನು ಮಾಡ್ದ, ಇವನೇನು ಮಾಡ್ದ, ಅವನಂಗೆ ಹೇಳ್ದ, ಇವನಂಗೆ ಹೇಳ್ದ, ಆ ಕಾಲದಲ್ಲಿ ಹೆಂಗಾಗಿತ್ತು, ಈ ಕಾಲದಲ್ಲಿ ಹೆಂಗಾಗಿತ್ತು, ಗತಿಸಿ ಹೋದಂಥ ಘಟನೆ, ಗತಿಸಿ ಹೋದಂಥ ಕಾಲ ಮರಳಿ ಬರೋದಿಲ್ಲ, ವ್ಯರ್ಥ ಅದು ಮಾತಾಡೋದು. ಈಗಿನ ಪ್ರಸ್ತುತ ಕಾಲ, ಪ್ರಸ್ತುತವಾಗಿರುವಂಥ ನಮ್ಮ ಗುರಿ, ಅದಕ್ಕೆ ಸಾಧನೆಯ ಛಲ ಬಹಳ ಮುಖ್ಯ. ಇವತ್ತು ನಾವು ವರ್ತಮಾನ ಕಾಲದ ಸಾಧನೆ ಭವಿಷ್ಯವನ್ನು ನಿರ್ಮಿಸ್ತದೆ, ಭವಿಷ್ಯದ ಗುರಿಗಳನ್ನು ನಿರ್ಮಿಸ್ತದೆ. ಹೀಗಾಗಿ ಸಮಯಕ್ಕೆ ತಕ್ಕ ಹಾಗೆ ಕಾರ್ಯಕ್ರಮಗಳನ್ನು ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ನಾವೆಲ್ಲ ನೋಡ್ತೀವಿ, ಎರಡು ಮೂರು ಕಾರಣಗಳು ಈ ವ್ಯವಸ್ಥೆಯಲ್ಲಿ ಸರಿಯಾದಂಥ ಮಾರ್ಗಸೂಚಿಗಳಿಲ್ಲದೆ, ಸ್ಪಷ್ಟತೆ ಇಲ್ಲದೆ ಕೆಲವು ಕಾರ್ಯಕ್ರಮಗಳು ಸರಿಯಾಗಿ ಮುಟ್ಟೋದಿಲ್ಲ. ಉದ್ದೇಶ ಚೆನ್ನಾಗಿರ್ತದೆ, ನಾನಿಲ್ಲಂತ ಹೇಳೋದಿಲ್ಲ, ಆದರೆ ಅದನ್ನ ಹೆಂಗೆ ಗುರಿ ತಲುಪಬೇಕು, ಸ್ಟೆಪ್ ನಂಬರ್ 1, 2, 3, 4, 5 ಯಾವುದು ಕಂಪ್ಲೀಟ್ ಇರೋದಿಲ್ಲ. ಗಂಗಾ ಕಲ್ಯಾಣ, ಬೋರ್ವೆಲ್ ತೆಗೆಸಬೇಕು ಅಂತ ಉದ್ದೇಶ, ದುಡ್ಡು ಕೊಡ್ತೀವಿ, ಅದರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ವಿಳಂಬ, ಅದಾದ ಮೇಲೆ ಆಯ್ಕೆ ಆದ ಮೇಲೆ ಯಾರಿಗೆ ಬೋರ್ವೆಲ್ ಕಾಂಟ್ರಾಕ್ಟ್ ಕೊಡ್ಬೇಕು ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಒಂದು ವರ್ಷ ಹಿಂಗೆ ಮಾಡ್ತೀವಿ ರಾಜ್ಯ ಮಟ್ಟದ್ದು, ಒಂದು ವರ್ಷ ತಾಲೂಕಾ ಅಂತೀವಿ, ಸ್ಪಷ್ಟತೆ ಇರಬೇಕು. ಮೂರನೇದಾಗಿ ಆ ವ್ಯಕ್ತಿಯ ದಾಖಲೆಗಳನ್ನು ಸರಳೀಕರಣ ಮಾಡುವಂಥದ್ದು, ಅವನಿಗೆ ಯಾಕಾದರೂ ಇದು ಬೋರ್ವೆಲ್ ಕೊಟ್ಟರು ಅನ್ನುವಂಥ ರೀತಿಯಲ್ಲಿ ನಾವು ಮಾಡಿದರೆ ಹೆಂಗೆ, ಸರಳವಾಗಿ ಎಲ್ಲ ದಾಖಲೆಗಳನ್ನು ಅವನು ಕೊಡುವಂಥ ವ್ಯವಸ್ಥೆ ಆಗ್ತದೆ. ಮತ್ತು ನಾಲ್ಕನೇದ್ದು ಬೇರೆ ಬೇರೆ ಇಲಾಖೆಯ ಸಮನ್ವಯ. ಐದನೇದ್ದು ನಿಮ್ಮ ನೌಕರರಲ್ಲಿ ಒಬ್ಬರಿಗೆ ಒಬ್ಬರು ತಾಳಮೇಲ, ತಾಲೂಕಿನಿಂದ ಬಂದದ್ದನ್ನು ಜಿಲ್ಲಾದವನು ಇಟ್ಕೊಳ್ಳೋದು, ಜಿಲ್ಲಾದಿಂದ ಬಂದದ್ದು ರಾಜ್ಯದಲ್ಲಿ ಇಟ್ಕೊಳ್ಳೋದು. ಈ ಎಲ್ಲ ಬದಲಾವಣೆ, ಅಮೂಲ್ಯಗ್ರವಾಗಿರುವಂಥ ಬದಲಾವಣೆ ಅವಶ್ಯಕತೆ ಇದೆ. ಅತ್ಯಂತ ಸರಳವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಫಲಾನುಭವಿ ಮುಟ್ಟೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಯಾಕಂದರೆ 75 ವರ್ಷ ಆಗಿದೆ, ನಾವು ಅರ್ಥ ಮಾಡಿಕೊಳ್ಳಿ, ಸಮಾಜ ಕಾಯ್ತಾ ಇದೆ. ಎರಡು ಪೀಳಿಗೆ ಈಗಾಗಲೇ ಮುಗಿದೋಗಿದೆ, ಇದು ಮೂರನೇ ಪೀಳಿಗೆ ಸ್ವತಂತ್ರ ಬಂದ ಮೇಲೆ ಎಷ್ಟು ದಿವಸ ಅಂತ ಕಾಯಬೇಕು ಜನ? ಸರ್ಕಾರದ ಸಹಾಯ ಇಲ್ಲದೆ ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಸಮಾಜದಲ್ಲಿ ಅವ್ರಿಗೆ ಸಹಾಯ ಸಿಕ್ಕಿರೋದಿಲ್ಲ, ವ್ಯವಸ್ಥೆಯಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿರೋದಿಲ್ಲ. ಸರ್ಕಾರವೇ ಮುತ್ತರ್ಜಿ ವಹಿಸಿ ಅವ್ರಿಗೆ ನ್ಯಾಯವನ್ನು ಕೊಡಬೇಕಾಗ್ತದೆ, ಎಷ್ಟು ದಿವಸ ಅಂತ ಕಾಯೋದು? ಕಾಲ ಬಂದಿದೆ ಈಗ ನ್ಯಾಯವನ್ನು ಕೊಡೋದಷ್ಟೇ ಅಲ್ಲ, ಅವ್ರಿಗೆ ಅವಕಾಶಗಳನ್ನು ಕೊಡುವಂಥ ಕಾಲ ಬಂದಿದೆ. ಈ ಸಂದೇಶವನ್ನು ನಾನು ಕೊಡಲು ಇಲ್ಲಿ ಬಂದಿದ್ದೇನೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೆ ಈ ವಿಳಂಬ ಧೋರಣೆ, ಅಸಡ್ಡ, ಅಸಹಕಾರ ನಾವೆಂದೂ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ. ನನಗೆ ಆ ಕಟ್ಕಡೆಯ ದೀನ ದಲಿತನ ಕಣ್ಣೀರನ್ನು ಒರೆಸೋದು ಭಾಳ ಮುಖ್ಯ, ಅವನನ್ನು ಸ್ವಾವಲಂಬನೆ ಮಾಡೋದು ಭಾಳ ಮುಖ್ಯ, ಅವನ ಸ್ವಾಭಿಮಾನದ ಬದುಕನ್ನು ನಡೆಸುವಂಥದ್ದು ಭಾಳ ಮುಖ್ಯ, ಇದಾಗಲೇಬೇಕು. ಇದರಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ, ಮುಲಾಜು ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ. ಕಾನೂನುಗಳನ್ನು ಮಾಡಿದ್ದೇವೆ, ಆ ಕಾನೂನಿನ ಪ್ರಕಾರ ನಡ್ಕೊಳ್ಳೋದಕ್ಕೆ ಏನು ತೊಂದರೆ? ಕಾನೂನಿನ ಬಲ ನಿಮಗೆ ಕೊಟ್ಟಿದ್ದೇವೆ, ಕಾರ್ಯಕ್ರಮದ ಬಲವನ್ನು ನಿಮಗೆ ಕೊಟ್ಟಿದ್ದೇವೆ, ನೀವು ಪರ್ಫಾರ್ಮ್ ಮಾಡಿದರೆ ಇಡೀ ಕರ್ನಾಟಕದ ದೀನ ದಲಿತರ ಸಮಾಜ ಸಂತೋಷ ಪಡ್ತದೆ. ಇದು ನಮ್ಮದು, ಈ ವ್ಯವಸ್ಥೆ ನಮ್ಮದು, ಈ ಸರ್ಕಾರ ನಮ್ಮದು, ಈ ಕಾರ್ಯಕ್ರಮಗಳು ನಮ್ಮದು, ನಾವು ಕೂಡ ಮುಂದೆ ಬರಬೇಕು, ಇತರರಂತೆ ಮುಂದೆ ಬರಬೇಕನ್ನುವಂಥ ಅವರ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಪುಕ್ಕೆ ಬರ್ತದೆ. ಅಷ್ಟನ್ನು ಮಾಡುವಂಥ ಸಂಕಲ್ಪವನ್ನು ನೀವು ತೊಟ್ಟು ಈ ಹಾಲ್ನಿಂದ ಹೊರಗಡೆ ಹೋಗಬೇಕು. ನಿಮಗೇನೋ ಒಂದು ಅವಕಾಶ ಸಿಕ್ಕಿದೆ ಸರ್ಕಾರಿ ನೌಕರಾಗಿ ಅನ್ನೋಂಥ ಪ್ರಶ್ನೆ ಅಲ್ಲ ಇಲ್ಲಿ. ನೀವು ಕೇವಲ ನಿಮ್ಮ ಕೆಲಸ ಮಾಡೋದು ಅಷ್ಟೇ ಅಲ್ಲ, ನೀವು ನಿಮಗೆ ಕೊಟ್ಟಿರುವಂಥ ಅಧಿಕಾರವನ್ನು, ಆ ಅಧಿಕಾರವನ್ನು ಆ ಜನರ ಪರವಾಗಿ ಬಳಕೆ ಮಾಡುವಂಥದ್ದು ಕೆಲಸ ನಿಮ್ಮದು. ಕೆಲವೊಮ್ಮೆ ಸಮಸ್ಯೆಗಳು ಬರ್ತದೆ,
ನೋಡ್ರಿ, ನಾನು ಸರ್ಕಾರಿ ನೌಕರರ ಹಲವಾರು ಸಭೆಗಳಲ್ಲಿ ನಾನು ಹೇಳಿದ್ದೇನೆ, ಈ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರಾಗಿ ಕೆಲಸ ಮಾಡೋದು ಸುಲಭ ಅಲ್ಲ. ಭಾಳಷ್ಟು ಒಮ್ಮೊಮ್ಮೆ ನಿಮಗೆ ಕ್ಲಿಷ್ಟ ಪರಿಸ್ಥಿತಿ ಬರ್ತದೆ, ನನಗೆ ಅರ್ಥ ಆಗ್ತದೆ. ಅದು ಯಾವಾಗ ಬರ್ತದೆ? ಸ್ಪಷ್ಟವಾದಂಥ ವಿಚಾರ ಇರುವಂಥ ನಾಯಕತ್ವ ಇಲ್ಲದ ಕಾರಣದಿಂದ ಬರ್ತದೆ. ನೀವು ಹಲವಾರು ಕ್ಲಾರಿಫಿಕೇಷನ್ ಅನ್ನು ಕೊಟ್ಟಾಗ ಆ ಕ್ಲಾರಿಫಿಕೇಷನ್ಗೆ ಇನ್ನೊಂದು ಕ್ವೇರಿ ಹಾಕಿ ವಾಪಸ್ ಕಳಿಸುವಂಥ ಪ್ರವೃತ್ತಿ ಇದೆ. ನನ್ನ ಟೇಬಲ್ಗೇನು ಬರಬಾರ್ದು, ಇನ್ನೊಬ್ಬರು ಟೇಬಲ್ಗೆ ಏನಾದರೂ ಆಗಲಿ. ಈ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ನಾಯಕತ್ವವಾಗಲಿ ಅಥವಾ ವ್ಯವಸ್ಥೆ ಆಗಲಿ, ಇದು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ, ಸಮಾಜ ಕಲ್ಯಾಣ ಇಲಾಖೆ, ಎಸ್ ಟಿ ಇಲಾಖೆ, ನಾವೇನು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದನ್ನು ಅನುಷ್ಠಾನ ಮಾಡಲು ಯಾವುದೇ ರೀತಿಯ ಅನುಮಾನ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಭಾಳ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಡ್ತೇವೆ, ಅದನ್ನ ಪ್ರಕಾರ ತಾವು ಕೆಲಸವನ್ನು ಮಾಡಬೇಕು. ಯಾರು ನೀವು ಕೆಲಸವನ್ನು ಮಾಡ್ತೀರಿ, ನಿಮ್ಮ ಸಂಪೂರ್ಣವಾದಂಥ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕೆಲಸ. ನಾವೆಲ್ಲ ಜನರಿಂದ ಅಧಿಕಾರ ಪಡೆದಿದ್ದೇವೆ, ಯಾರಿಂದ ಅಧಿಕಾರ ಪಡೆದಿದ್ದೇವೆ ಅವರಿಗೆ ವಾಪಸ್ ನ್ಯಾಯವನ್ನು ಕೊಡುವಂಥ ಕೆಲಸ ಆಗ್ಬೋದು. ಯಾಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ? ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದರೆ ನಮಗೆ ನ್ಯಾಯ ಸಿಗ್ತದೆ, ಎಲ್ಲರೂ ಕೂಡ ಅಧಿಕಾರ ಮಾಡೋಕ್ಕಾಗಲ್ಲ ಅನ್ನುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಮತ್ತು ನಾವು ಕೂಡ ನ್ಯಾಯವನ್ನು ಕೊಡ್ತಿದ್ದೀರಿ, ಅವ್ರು ಏನು ಮಾಡ್ಬೋದು? ಡೆಸ್ಪರೇಟ್ ಆಗಬಾರ್ದು ಜನ, ಅರ್ಥ ಮಾಡಿಕೊಳ್ಳಿ. ಎರಡನೇದಾಗಿ, ಅವರು ಬಂದಾಗ ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾರೆ, ಯಾಕಂದರೆ ಸಂಕಷ್ಟದಲ್ಲಿದ್ದಾರೆ. ನಾವು ವಿಧಾನಸಭೆಯಲ್ಲಿ ನಿಮ್ಮ ಆಫೀಸ್ನಲ್ಲಿ ಸಮಸ್ಯೆಯನ್ನು ಚರ್ಚೆ ಮಾಡ್ತೇವೆ, ಏನು ಸಮಸ್ಯೆಯನ್ನು ಚರ್ಚೆ ಮಾಡ್ತೇವೆ. ಆ ಜನ ಇದಾರಲ್ಲ, ಆ ಜನಾಂಗ ಇದೆಯಲ್ಲ, ಅವ್ರ ಸಮಸ್ಯೆ ಅದಕ್ಕೆ ಜೀವನ ಮಾಡ್ತಾರೆ. ಭಾಳ ವ್ಯತ್ಯಾಸ ಇದೆ ಚರ್ಚೆ ಮಾಡೋದಕ್ಕೂ ಜೀವನ ಮಾಡೋದಕ್ಕೂ. ವಿ ಡಿಸ್ಕಸ್ ದಿ ಪ್ರಾಬ್ಲಮ್ಸ್, ದೇ ಲಿವ್ ವಿತ್ ದ ಪ್ರಾಬ್ಲಮ್ಸ್. ನಾವು ಅವ್ರ ಮಟ್ಟಕ್ಕೆ ಹೋಗಬೇಕು, ಅವ್ರ ಸ್ಥಾನದಲ್ಲಿ ಇಟ್ಕೊಂಡು ನಾವು ಯೋಚನೆಯನ್ನು ಮಾಡಿದಾಗ ಅವನು ಯಾಕೆ ಕೋಪಗೊಂಡಿದ್ದಾನೆ ಅದಕ್ಕೆ ನ್ಯಾಯವಾದಂಥ ರೀಸನಿಂಗ್ ನಮ್ಗೆ ಸಿಗುತ್ತೆ, ಅವಾಗ ನ್ಯಾಯವನ್ನು ಕೊಡೋಕ್ಕೆ ಸಾಧ್ಯ. ನಾನು ಅಧಿಕಾರದಲ್ಲಿದ್ದೀನಿ, ನಾನು ಹೇಳಿದ್ದೆ ಕೇಳಬೇಕು ಅನ್ನುವಂಥ ಮನೋಭಾವನೆಯಿಂದ ಅವನಿಗೆ ನ್ಯಾಯ ಸಿಗೋದಿಲ್ಲ, ಅವನ ಮಟ್ಟಕ್ಕೆ ಹೋಗ್ಬೇಕು. ಯಾಕಂದರೆ ಸಮಸ್ಯೆ ಜೊತೆಗೆ ಜೀವನ ಮಾಡೋನಿಗೆ ಅಲ್ಲೇ ಪರಿಹಾರ ಗೊತ್ತಿರ್ತೈತೆ ಅವನಿಗೆ. ಅವನು 2 ನಿಮಿಷ ಒಂದು ಕೆಲಸ ಮಾಡಿದ್ದ, ಅವನು ಈಗೇನು ಕೆಲಸ ಮಾಡ್ತಾ ಇದ್ದೀರಿ? ಈ ಸಂದರ್ಭದಲ್ಲಿ ಯಾರಾದರೂ ಬಂದರೆ ನೀವು ಒಂದು 5 ನಿಮಿಷ ಅವ್ರ ಹತ್ರ ಮಾತಾಡ್ತಿದ್ರೆ ಇನ್ನು 5 ನಿಮಿಷ ಹೆಚ್ಚಿಗೆ ಕೇಳಿ ಅವ್ರ ಮಾತನ್ನು, 5 ನಿಮಿಷ ಹೆಚ್ಚಿಗೆ ಕೇಳಿ. 5 ನಿಮಿಷ ಹೆಚ್ಚಿಗೆ ಕೇಳಿದರೆ ನಿಜವಾದಂಥ ಪರಿಸ್ಥಿತಿ ಮತ್ತು ಅವನ ಯಾಕೆ ಈ ಸ್ಥಿತಿಯಲ್ಲಿ ಹಿಂಗೆ ಮಾತಾಡಿದ್ದಾನೆ ಅನ್ನುವಂಥದ್ದು ತಮ್ಮ ಮನವರಿಕೆ ಆಗ್ತದೆ. ಅವಾಗ ನೀವೇ ಮನಪರಿವರ್ತನೆಯಿಂದ ಅವ್ರಿಗೆ ನ್ಯಾಯವನ್ನು ನೀವೇ ಕೊಡ್ತೀರಿ, ಯಾರು ಹೇಳಬೇಕಾಗಿಲ್ಲ. 5 ನಿಮಿಷ, ಯು ಗಿವ್ ಎಕ್ಸ್ಟ್ರಾ 5 ಮಿನಿಟ್ಸ್ ಟು ದಟ್ ಪೂವರ್ ಮ್ಯಾನ್, ಟು ದಟ್ ಪೂವರ್ ದಲಿತ್. ಕೊಡೋಕ್ಕಾಗತ್ತಾ 5 ನಿಮಿಷ? ಭಾಳ ಸಿಂಪಲ್ಲಾಗಿ, ಏನು ನಾವು ಭಾಳ ಕಾಂಪ್ಲಿಕೇಟೆಡ್ ಅಲ್ಲ. 5 ನಿಮಿಷ ಕೇಳಿ, ಸುಮ್ಮನೆ ಲಕ್ಷ್ಯ ಕೊಟ್ಟು ಕೇಳಿ, ಖಂಡಿತ ನೀವು ಪರಿಹಾರ ಕೊಡ್ತೀರಿ. ಒಂದು ಕೆಲಸವನ್ನು ಮಾಡುವಾಗ ಮಾಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದರೆ 101 ಕಾರಣಗಳನ್ನು ನಾನು ಬರೀಬೋದು ಯಾಕೆ ಮಾಡಬಾರ್ದು ಅಂತ. ಆದರೆ ಆ ಬಡವರನ್ನು ಉದ್ಧಾರ ಆಗತ್ತೆ ಅನ್ನುವಂಥ ಒಂದು ಸಕಾರಣದಿಂದ ನಾವು ತೀರ್ಮಾನ ಮಾಡಿದರೆ ಆ ಕೆಲಸವನ್ನು ಮಾಡ್ತೀವಿ. ಇಲ್ಲದ ಆ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದರೆ ಖಂಡಿತವಾಗೂ 1, 2, 3, 4 ಅಂತ ಪಟ್ಟಿ ಹಾಕ್ಕೊಂಡು ಹೋಗ್ಬೋದು. ಈ ಈ ಕಾರಣಗಳಿಂದ ಇದು ಮಾಡೋಕ್ಕಾಗಲ್ಲ, ಹಂಗೆ ಇರ್ತಾವಲ್ಲ ಫೈಲಲ್ಲಿ. ನೀವು ನೋಡಿ, ಯಾರಿಗಾದರೂ ಸಹಾಯ ಮಾಡುವಾಗ ಆ ನೋಟಿಂಗ್ ಭಾಳ ದೊಡ್ಡದಿರೋದಿಲ್ಲ, ಸುಮ್ಮನೆ ಅಪ್ರೂವ್ಡ್ ಅಪ್ರೂವ್ಡ್ ನೀವು ಅಪ್ರೂವ್ಡ್. ಯಾರಿಗಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಾನೂನು ನೆಪ ಬಡ್ಡಿ ಅಥವಾ ಏನಾದರೂ ಇತ್ತಂತಂದರೆ ಇಷ್ಟು ಉದ್ದ ಪೇಜಲ್ಲಿ ಬರೀತಾರೆ ಎಲ್ಲರೂ, ನಿಮ್ಮ ಸೆಕ್ಷನ್ ಆಫೀಸರಿಂದ ಹಿಡಿದು ಎಲ್ಲರೂ ಬರೀತಾರೆ, ಈ ಕಾರಣಗಳಿಂದ ಮಾಡೋಕ್ಕಾಗಲ್ಲ. ಇದು ವ್ಯವಸ್ಥೆ ಬಂದಿರುವಂಥದ್ದು. ಅದಕ್ಕಾಗಿ ನಾನು ಕೂಡ ಅದರಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೇನೆ, ಅಮೂಲಾಗ್ರವಾದ ಬದಲಾವಣೆ ತರ್ತಾ ಇದ್ದೇನೆ. ಆಡಳಿತದಲ್ಲಿ ನಿರ್ಣಯ ಮಾಡುವಂಥ ಹಂತಗಳೇನಿದ್ದಾವೆ, ಈಗ ಒಂದು ತಾಲೂಕಾ ಕಚೇರಿಯಿಂದ ಹಿಡಿದು ಸೆಕ್ರೆಟರಿಯೇಟ್ವರೆಗೂ, ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಸುಮಾರು 15-16 ಹಂತಗಳಿದ್ದಾವೆ, ಅವುಗಳನ್ನು ತೆಗಿತಾ ಇದ್ದೇನೆ, ಹಲವಾರು ಹಂತಗಳನ್ನು ತೆಗಿತಾ ಇದ್ದೇನೆ. ಉದಾಹರಣೆಗೆ, ಜಿಲ್ಲೆಯಲ್ಲಿ ಡಿ ಸಿ ರಿಕಮೆಂಡ್ ಮಾಡಿದ ಮೇಲೆ ಇಲ್ಲಿ ಬಂದ ಮೇಲೆ ಕೇಸ್ ವರ್ಕರ್,
ಎಸ್ ಡಿ ಸಿನೋ ಎಫ್ ಡಿ ಸಿನೋ ಅದು ನಕಾರ ಮಾಡ್ತಾರೆ. ಮುಂದಿನವ್ರು ಏನು ನೋಡೋದಿಲ್ಲ, ಸೋನ ಒಂದು ಇನಿಷಿಯಲ್ ಹಾಕಿ ಹಾಕಿ ಕಳಿಸ್ತಾರೆ. ಆ ಡಿ ಸಿ ಆ ವರದಿ ಅವೆಲ್ಲವೂ ಕೂಡ ಮತ್ತೆ ವಾಪಸ್ ಹೋಗುತ್ತೆ. ಮತ್ತೆ ಅವನು ಮತ್ತೆ ವರದಿ ಮಾಡಿ ಆರು ತಿಂಗಳು ಬೇಕು. ಯಾಕೆ ಬೇಕು? ಒಬ್ಬ ಡಿ ಸಿ ಐ ಎ ಎಸ್ ಆಫೀಸರು ಮಾಡಿದ ಮೇಲೆ ಅವನ ಮೇಲ್ಹಂತದ ಅಧಿಕಾರಿಗಳು ಅದನ್ನು ನಿರ್ಣಯ ಮಾಡಬೇಕು. ಹೀಗಾಗಿ ನಾನು ಐ ಎ ಎಸ್ ಆಫೀಸರ್ಸ್ ಕೂಡ ಹೇಳಿದ್ದೇನೆ ಸಭೆಯಲ್ಲಿ, ನೀವು ಇನಿಷಿಯಲ್ ಹಾಕೋಕ್ಕಿಲ್ಲ. ನೀವು ಐ ಎ ಎಸ್ ಆಫೀಸರ್ಸು, ನೀವು ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಬರೀಬೇಕು. ಆಗ್ತಿದ್ರೆ ಆಗ್ತಿತ್ತಂತೇಳಿ, ಇಲ್ಲಂದ್ರೆ ಇಲ್ಲಂತೇಳಿ.